ರೇಣುಕಾಸ್ವಾಮಿಯ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಆರೋಪಿಗಳ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತಾ ಅನ್ನುವಂತಹ ಕುತೂಹಲ ಸದ್ಯಕ್ಕೆ ಮನೆ ಮಾಡ್ತದೆ. ಕಾರಣ ಅರ್ಜಿ ವಿಚಾರಣೆಗೆ ಹೈಕೋರ್ಟ್ ಕೈಗೆತ್ತುಕೊಳ್ಳುತ್ತೆ. ಹೈಕೋರ್ಟ್ನಲ್ಲಿಂದು ಡಿ ಗ್ಯಾಂಗ್ನ ಬೇಲ್ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಹೈಕೋರ್ಟ್ನಲ್ಲಿ ಪವಿತ್ರಗೌಡ ಹಾಗೂ ದರ್ಶನ್ ಬೇಲ್ ಅರ್ಜಿ ಪ್ರಕರಣದ A1 A2 ಆಗಿರುವಂತಹ ಇಬ್ಬರ ಬೇಲ್ ಅರ್ಜಿ ಕೂಡ ವಿಚಾರಣೆಗೆ ಬರುತ್ತೆ. ಇಷ್ಟು ಮಾತ್ರ ಅಲ್ಲ, ಕಾರು ಚಾಲಕ ಲಕ್ಷ್ಮಣ್ ಮತ್ತು ಮ್ಯಾನೇಜರ್ ನಾಗರಾಜ್ ಜಾಮೀನು ಅರ್ಜಿ ಕೂಡ ವಿಚಾರಣೆಗೆ ಬರುತ್ತೆ. ಕೋರ್ಟ್ ಹಾಲ್ 22 ಪೀಠದಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೀಲಿಕ್ಕಿರೋದು. ದರ್ಶನ್ ಪರ ವಕೀಲರು ರೆಗ್ಯುಲರ್ ಬೇಲ್ಗಾಗಿ ಅರ್ಜಿ ಸಲ್ಲಿಸಿದ್ದು, ಅದರ ಕಥೆ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಹೈಕೋರ್ಟ್ನಲ್ಲಿ ಬೇಲ್ ಸಿಗುವಂತಹ ನಿರೀಕ್ಷೆಯಲ್ಲಿ ಪವಿತ್ರಗೌಡ ಇದ್ದಾರೆ. ಈಗಾಗಲೇ 2 ಸಲ ಅವರ ಬೇಲ್ ನಿರೀಕ್ಷೆ ಹುಸಿ ಆಗಿದೆ. 3ನೇ ಸಲ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಜೂನ್ 8 ಹತ್ಯೆ ಆಯಿತು. 11ನೇ ತಾರೀಕಿನಿಂದ ಪವಿತ್ರಗೌಡ ನ್ಯಾಯಾಂಗ ಬಂಧನದಲ್ಲೇ ಮುಂದುವರಿತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಕೇರ್ ಆಫ್ ಅಡ್ರೆಸ್ ಅನ್ನೋ ರೀತಿ ಸದ್ಯಕ್ಕೆ ಇದ್ದಾರೆ. ಸೊ ನೋಡಬೇಕು ಇವತ್ತೇನಾಗುತ್ತೆ ಅಂತ ಹೇಳಿ. ಮತ್ತೊಂದು ಕಡೆಗೆ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿರುವಂತಹ ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿಯನ್ನು ಕೋರ್ಟ್ ಯಾವ ರೀತಿ ಅಬ್ಸರ್ವ್ ಮಾಡುತ್ತೆ ಅನ್ನೋದು ಕೂಡ ಕುತೂಹಲ ಕಾರಣ. ಈಗಾಗಲೇ ದರ್ಶನ್ ಕಳ್ಳಾಟ ಆಡ್ತಿದ್ದಾರೆ ಅನ್ನೋ ಅನುಮಾನವನ್ನು ಗೃಹ ಇಲಾಖೆ ವ್ಯಕ್ತಪಡಿಸಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆ ಕೂಡ ನೀವು ನಿನ್ನೆ ನೆನಪು ಮಾಡಿಕೊಳ್ಬಹುದು. ಅವ್ರು ಹೇಳ್ತಾ ಇದ್ರು ಆಪರೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಬೇಲ್ ಕ್ಯಾನ್ಸಲ್ಗೆ ನಾವು ಮೂವ್ ಮಾಡ್ಕೊಳ್ತೀವಿ ಅಂತ ಹೇಳಿದರು. ಇದ್ರ ಬೆನ್ನಲ್ಲೇ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರ್ತಾ ಇರೋದ್ರಿಂದ SPP ವರ್ಸಸ್ ದರ್ಶನ್ ಪರ ವಕೀಲರ ವಾದ ಹಾಗೂ SPP ವರ್ಸಸ್ ಇತರೆ ಆರೋಪಿಗಳ ಪರ ವಕೀಲರ ವಾದ ಹೇಗಿರುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.